ಮಾವಿನಕಾಯಿ ಸೀಸನ್ ಅಂದರೆ ಒಂದಲ್ಲ ಒಂದು ರೆಸಿಪಿ ಟ್ರೈ ಮಾಡ್ತಾನೆ ಇರ್ತೀವಿ. ಒಂದೊಂದು ಒಂದೊಂದು ರುಚಿ ಕೊಡುತ್ತೆ. ಅಂಥದ್ದೇ ಒಂದು ರೆಸಿಪಿ ಇನ್ಸ್ಟೆಂಟ್ ಮಾವಿನಕಾಯಿ ತೊಕ್ಕು. ತುಂಬ ರುಚಿಯಾಗಿರುತ್ತೆ, ತುಂಬ ಬೇಗನೆ ರೆಡಿ ಮಾಡ್ಕೊಳ್ಬೋದು. ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ಮಾವಿನಕಾಯಿ ತೊಕ್ಕು. ಇದಕ್ಕೆ ನಾನು 3 ಮಾವಿನಕಾಯಿ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಒರೆಸ್ಕೊಂಡಿದ್ದೀನಿ. ಮಾವಿನಕಾಯಿ ಡ್ರೈ ಆಗಿರಬೇಕು. ನೆಕ್ಸ್ಟ್ ಇದರ ಸಿಪ್ಪೆ ತೆಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ತುರ್ಕೊಳ್ತಿದ್ದೀನಿ. ತುಂಬ ಬೇಗನೆ ರೆಡಿಯಾಗುವಂಥ ರೆಸಿಪಿ, ತುಂಬ ಟೇಸ್ಟಾಗಿರುತ್ತೆ. ಅನ್ನ, ರೊಟ್ಟಿ, ಚಪಾತಿ ಎಲ್ಲದೊಂದಿಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ನೋಡಿ, ಅಷ್ಟು ಮಾವಿನಕಾಯಿ ತುರ್ಕೊಂಡಾಗಿದೆ. ನೆಕ್ಸ್ಟು ನಾನು ಒಂದು ಬಾಂಡ್ಲೆನ ಬಿಸಿ ಮಾಡಿ ಇದಕ್ಕೆ ನಾನು 1 ¼ ಟೀ ಚಮಚದಷ್ಟು ಮೆಂತ್ಯ, 1¾ ಟೀ ಸ್ಪೂನ್ನಷ್ಟು ಜೀರಿಗೆ, ಹಾಗೆ 1/2 ಚಮಚಕ್ಕಿಂತನೂ ಕಡಿಮೆ ಸಾಸಿವೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಇವೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಹಾಕೋದು ಬೇಡ, ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೆನಪಿರಲಿ, ಮೆಂತ್ಯಕ್ಕಿಂತ ಸಾಸಿವೆ ಕಡಿಮೆ ಇರಬೇಕು, ಯಾಕಂದರೆ ಎರಡೂ ಸೇರಿ ಕಹಿ ಜಾಸ್ತಿ ಆಗಿಬಿಡುತ್ತೆ. ಸೊ ಮೆಂತ್ಯದ ಕ್ವಾಂಟಿಟಿಗಿಂತ ಸಾಸಿವೆ ಕಡಿಮೆ ಇರಬೇಕು. ಇದನ್ನು ಲೋ ಫ್ಲೇಮ್ನಲ್ಲಿ ಒಳ್ಳೆ ಪರಿಮಳ ಬರೋ ತನಕ, ಹಾಗೆ ಮೆಂತ್ಯದ ಕಲರ್ ಚೇಂಜ್ ಆಗೋ ತನಕ, ನಿಮಗೆ ಗೊತ್ತಾಗುತ್ತೆ ಈ ಥರ ಲೈಟಾಗಿ ಬ್ರೌನಾಗಿ ಚೇಂಜ್ ಆಗುತ್ತೆ ನೋಡಿ, ಅಷ್ಟಕ್ಕೆ ಸಾಕು, ಅಷ್ಟು ಹುರ್ಕೊಂಬಿಡಿ. ನೆಕ್ಸ್ಟು ಇದನ್ನು ಚೆನ್ನಾಗಿ ಕೂಲ್ ಆಗಲಿಕ್ಕೆ ಬಿಡೋಣ. ಕೂಲಾದ ನಂತರ, ಕಂಪ್ಲೀಟಾಗಿ ಆರಿದ ನಂತರ ಇದನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳೋಣ. ಇಡೀ ಪೌಡರ್ ಮಾಡ್ಕೊಂಡಾಗಿದೆ. ಇದನ್ನು ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬಾಂಡ್ಲೆಗೆ ನಾನು 1/3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆನ ಉಳಿಸ್ಕೊತಾ ಇದ್ದೀನಿ, ನಂತರ ಸೇರಿಸ್ತೀನಿ ಇದನ್ನು. ಈಗ ಬಿಸಿಯಾದ ಎಣ್ಣೆಗೆ ಸಾಸಿವೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ನಂತರ ಹಿಂಗೆ ಹಾಕ್ತಾ ಇದ್ದೀನಿ, ಹಿಂಗು ಚೆನ್ನಾಗಿ ಹಾಕಿ, ಗಟ್ಟಿ ಹಿಂಗಿತ್ತು ಅಂತ ಅದನ್ನು ಕೂಡ ಸೇರಿಸಿ, ಒಳ್ಳೆ ರುಚಿ ಬರುತ್ತೆ. ಹಿಂಗೆ ಜಾಸ್ತಿ ಇರಲಿ, ಇದಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ ಸೇರಿಸ್ತಾ ಇದ್ದೀನಿ. ಫ್ಲೇಮ್ ಲೋ ಮಾಡಿಬಿಟ್ಟು ಇದನ್ನು ಅಷ್ಟೇ ಒಂದು 2-3 ನಿಮಿಷಗಳ ಕಾಲ ಮೊದಲಿಗೆ ಹಾಗೆ ಚೆನ್ನಾಗಿ ಬಾಡಿಸೋಣ. ಫ್ಲೇಮ್ ಲೋ ಇರಲಿ, ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಮಾಡಲಿಕ್ಕೆ ಹೋಗಬೇಡಿ. ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಮಾವಿನಕಾಯಿನ. ಜಾಸ್ತಿ ಬೇಡ, 2-3 ನಿಮಿಷಗಳ ಕಾಲ ಅಷ್ಟೇ, ತುಂಬ ಬೇಗ ರೆಡಿ ಆಗುತ್ತೆ. ನೀವು ತುಂಬ ಹೊತ್ತೇನು ಬಾಡಿಸೋದು ಬೇಡ, ಬೇಗನೆ ಕ್ವಿಕ್ಕಾಗಿ ರೆಡಿಯಾಗುವಂಥ ರೆಸಿಪಿ ಇದು. ಒಂದು 2-3 ನಿಮಿಷಗಳ ಕಾಲ ಮೊದಲಿಗೆ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಎಣ್ಣೆಯೊಂದಿಗೆ. ನೆಕ್ಸ್ಟು ನಾನು ಇದಕ್ಕೆ 1/2 ಟೀಸ್ಪೂನ್ಗಿಂತ 1/4 ಚಮಚಕ್ಕಿಂತ ಕಡಿಮೆ ಅರಿಶಿನ ಹಾಕ್ತಾ ಇದ್ದೀನಿ, ಅದು ಕೂಡ ಒಳ್ಳೆ ಕಲರ್ ಕೊಡುತ್ತೆ. ಅರಿಶಿನ ಹಾಕಿದ ನಂತರ 1-2 ನಿಮಿಷಗಳ ಕಾಲ ಹಾಗೆ ಇದನ್ನು ಮಿಕ್ಸ್ ಮಾಡ್ತಾ ಇರೋಣ. ನಂತರ ನಾನು ಇದಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಸ್ವಲ್ಪ ಬೆಲ್ಲ, ಬೆಲ್ಲ ರುಚಿನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಸಾಸಿವೆ, ಮೆಂತ್ಯ, ಜೀರಿಗೆ ಪುಡಿ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಎಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಹಾಕಿ ಫ್ಲೇಮ್ ಲೋ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ಸ್ಟೇಜ್ನಲ್ಲಿ ನಾನು ಮಿಕ್ಕಿರುವಂಥ ಎಣ್ಣೆ ಏನಿತ್ತು ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮ್ ಲೋ ಆಗಿರಲಿ, ಹಾಗೆ ನೀವು ಯೂಸ್ ಮಾಡ್ತಿರುವಂಥ ಚಿಲ್ಲಿ ಪೌಡರು ಕಾಶ್ಮೀರಿ ಚಿಲ್ಲಿ ಪೌಡರ್ ಆದರೆ ನಾನು ಹೇಳಿರುವ ಅಳತೆ ಹಾಕ್ಕೊಳ್ಳಿ, ಇಲ್ಲ ಸ್ಪೈಸಿಯಾಗಿತ್ತು ಅಂದರೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಆ್ಯಡ್ ಮಾಡಿ. ಹಾಗೆ ಬೆಲ್ಲ ಕೂಡ ಇಂಪಾರ್ಟೆಂಟು, ರುಚಿನ ಬ್ಯಾಲೆನ್ಸ್ ಮಾಡುತ್ತೆ. ಇಲ್ಲ ತುಂಬ ಹುಳಿಯಾಗಿರುತ್ತೆ ತೊಕ್ಕು. ಹಾಕಿ ಲೋ ಫ್ಲೇಮ್ನಲ್ಲಿ ಎಣ್ಣೆ ಬಿಡೋ ತನಕ, ಒಂದು ಹಲ್ವಾ ಹದಕ್ಕೆ ಬರಬೇಕು ಅಲ್ಲಿ ತನಕ ತೊಕ್ಕನ್ನು ಚೆನ್ನಾಗಿ ನೀವು ಫ್ರೈ ಮಾಡಬೇಕು. ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕು ಪೂರ್ತಿ ರೆಸಿಪಿನ, ಲೋ ಫ್ಲೇಮ್ನಲ್ಲೇ ಮಾಡಿ. ನೋಡಿ, ಎಣ್ಣೆ ಬಿಡ್ತಾ ಬಂದಿದೆ, ಕಾಣಿಸ್ತಿರ್ಬೋದು. ಈ ಹದಕ್ಕೆ ಬಂದಾಗ ಆಫ್ ಮಾಡಿಬಿಡಿ. ಟೋಟಲಾಗಿ ನಿಮಗೆ 1-7 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ನೋಡಿ, ಮಾವಿನಕಾಯಿ ತೊಕ್ಕು ರೆಡಿ ಇದೆ, ತುಂಬ ರುಚಿಯಾಗಿರುತ್ತೆ. ರೊಟ್ಟಿ, ಅನ್ನ, ಚಪಾತಿ, ಸಾರನ್ನ, ಮೊಸರನ್ನ ಎಲ್ಲದೊಂದಿಗೂ ಒಳ್ಳೆ ಕಾಂಬಿನೇಷನು, ಬೇಗ ರೆಡಿ ಮಾಡ್ಕೊಳ್ಬೋದು ಕೂಡ. ಖಂಡಿತ ಟ್ರೈ ಮಾಡಿ ತಿಳಿಸಿ ಹೇಗಿದೆ ಅಂತ. ಹಾಗೆ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.